ಸೊ ಬೊಜ್ಜು ಕರಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬೊಜ್ಜು ಕರಗಿಸ್ಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದು ಮೊದಲನೇ ಕೆಲಸ ಏನು ಅಂತಂದರೆ ಹೆಲ್ದಿ ಡಯಟ್ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಈ ಡಯಟ್ ಅಂತ ಬಂದಾಕ್ಷಣ ಬಹಳಷ್ಟು ಮಂದಿ ಅಂದರೆ ಡಯಟ್ ಅನ್ನೋದು ಏನೋ ಒಂದು ಟಫ್ ಕಾನ್ಸೆಪ್ಟ್ ಅಂತಲೇ ಅಂದ್ಕೊಳ್ತೀವಿ. ಯಾಕೆಂದರೆ ಇದೇ ಥರ ಆಗುತ್ತೆ, ಈಗ ಗೂಗಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅದನ್ನು ತೆಗೆದು ಓದಿದಾಗ ಈಗ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಹಾಗೆ ವಿಟಮಿನ್ಸ್ ಅಂತ ಹೇಳ್ತಾರೆ, ಇಷ್ಟಿಷ್ಟು ಅಮೌಂಟ್ ನಮಗೆ ಬೇಕಾಗುತ್ತೆ ಅಂತ. ಬಟ್ ನಿಜ ಜೀವನದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅಪ್ಲೈ ಮಾಡ್ಕೊಳ್ಳಿಕ್ಕಾಗತ್ತೆ, ತುಂಬ ಕಷ್ಟ. ಸೊ ಹಾಗಾಗಿನೇ ನಾವು ಏನು ಹೇಳ್ತೀವಿ ಅಂದರೆ ಈ ಆಯುರ್ವೇದ ಬೇಸ್ ಇರ್ತಕ್ಕಂತಹ ಒಂದು ಆಹಾರ ಪದ್ಧತಿನ ನಾವು ಫಾಲೋ ಮಾಡ್ತಾ ಹೋದರೆ ಖಂಡಿತ ಈ ವಾತ ಪಿತ್ತ ಕಫ ಬೇಸಿಸ್ ಮೇಲೆ ನಾವು ದೇಹನ ರೆಕಗ್ನೈಸ್ ಮಾಡ್ತೀವಿ, ದೇಹ ಪ್ರಕೃತಿನ ನೋಟಿಸ್ ಮಾಡ್ತೇವೆ. ಸೊ ಅದರ ಬೇಸಿಸ್ ಮೇಲೆ ನಾವು ಆಹಾರನ ಸೇವನೆ ಮಾಡ್ತಾ ಹೋದರೆ ಹಾಗೆ ಡೈಲಿ ರೆಜಿಮನ್ ಮತ್ತು ಸೀಸನಲ್ ರೆಜಿಮನ್ ಅಂತ ಬರುತ್ತೆ, ದಿನಚರ್ಯ ಮತ್ತು ಋತುಚರ್ಯ. ಸೊ ಅದನ್ನು ನಾವು ಫಾಲೋ ಮಾಡ್ತಾ ಹೋದರೆ ಯಾವುದೇ ಥರದ ಡಿಸೀಸ್ಗಳು ಬರೋದಿಲ್ಲ, ಹಾಗೆ ಬೊಜ್ಜು ಏನಿದೆ ಅದು ಕೂಡ ಜಾಸ್ತಿ ಆಗೋದಿಲ್ಲ, ಒಬೆಸಿಟಿ ಸಮಸ್ಯೆಯಿಂದ ಸಮೇತ ನಾವು ಮುಕ್ತರಾಗ್ಬೋದು. ಈ ಆಯುರ್ವೇದದ ಪ್ರಕಾರ ಒಂದು ಹೇಳ್ತಾರೆ ಅಷ್ಟನಿಂದಿತ ಪುರುಷ ಅಂತ, ಅದರಲ್ಲಿ ಅತಿ ಸ್ಥೌಲ್ಯ ಅಂತಂದರೆ ತೂಕ ಜಾಸ್ತಿ ಇರ್ತಕ್ಕಂಥವರು ಬರ್ತಾರೆ, ಹಾಗೆ ತೂಕ ಅತ್ಯಂತ ಕಡಿಮೆ ಇರ್ತಕ್ಕಂಥವರು ಬರ್ತಾರೆ. ಈ ತೂಕ ಜಾಸ್ತಿ ಆಯಿತು ಅಂತ ಹೇಳಿ ಈ ಯೂನಿವರ್ಸಲ್ ಡಯಟ್ ಫಾಸ್ಟಿಂಗ್ ಇರ್ತಕ್ಕಂಥದ್ದು, ಈ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಇರ್ಬೋದು, ಅಥವಾ ಪ್ರೋಟೀನ್ ಡಯಟ್, ಫ್ಯಾಟ್ ಡಯಟ್ ಅಂತ ಏನು ಹೇಳ್ತೀವಿ ಆ ಥರದ ಡಯಟ್ಗಳು, ಈಗ ಯಾರೋ ವಾಟ್ಸಪ್ಪಲ್ಲಿ ಹೇಳಿದರು ಅಥವಾ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ಯಾರೋ ನನ್ನ ಫ್ರೆಂಡ್ ಹೇಳಿದರು ಅಂತ ಹೇಳಿ ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಹೋಗ್ತೀವಿ. ಬಟ್ ಅದು ಕೆಲಸ ಮಾಡೋದಿಲ್ಲ. ಯಾಕೆ? ಎಲ್ಲರೂ ಕೇಳುವಂಥ ಪ್ರಶ್ನೆ, ಮೇಡಮ್ ನಾನು ಎಲ್ಲ ಥರದ ಡಯಟನ್ನು ಫಾಲೋ ಮಾಡಿದ್ದೀನಿ ಆದರೆ ನನಗೆ ವೆಯ್ಟ್ ಕಡಿಮೆ ಆಗ್ತಿಲ್ಲ, ಯಾಕೆ ಅಂತಂದರೆ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ನೀವು ಆಹಾರನ ಸೇವನೆ ಮಾಡಬೇಕಾಗುತ್ತೆ. ಸೊ ಇನ್ನೂ ಒಂದು ಏನಂದರೆ ಈಗ ಹೆಲ್ದಿ ಕಾನ್ಸೆಪ್ಟ್, ಹೆಲ್ದಿ ಡಯಟ್ ಅಂತ ಏನು ಅಂತ ನಾವು ಹೇಳ್ತೀವಿ. ಸೊ ಎಷ್ಟೋ ಮಂದಿ ಅದೇ 6 ತಿಂಗಳು ಮಾಡ್ತಾ ಇದ್ದಾಗೆ ಸಡನ್ನಾಗಿ ಹೊರಗಡೆ ಹೋಗುವಂಥದ್ದು, ರೆಸ್ಟೋರೆಂಟ್ನಲ್ಲಿ ಈ ಫಾಸ್ಟ್ ಫುಡ್ಗಳೇನಿದೆ ಅದನ್ನು ಸೇವನೆ ಮಾಡುವಂಥ ಅಭ್ಯಾಸನ ಇಟ್ಕೊಂಡಿರ್ತೀವಿ. ಈ ಫಾಸ್ಟ್ ಫುಡನ್ನು ನೀವು ಒಂದು ಹೊತ್ತು ತಿಂದರೂ ಸಮೇತ ನಿಮಗೆ 1/2 ಕೆಜಿಯಿಂದ 1 ಕೆಜಿ ತೂಕ ಜಾಸ್ತಿ ಆಗುವಂತಹ ಚಾನ್ಸಸ್ಸೇ ಜಾಸ್ತಿ. ಈ ಯಾವುದೇ ಒಂದು ಫ್ರೈಡ್ ಐಟಮ್ಗಳಿರ್ಬೋದು, ಅದ್ರ ಜೊತೆ ಯೂಶ್ವಲಿ ಈಗ ಡಯಟ್ ಕೋಕ್ ಅಂತ ಹೇಳ್ಬೋದು ಅಥವಾ ಕೆಲವೊಂದು ಡಯಟ್ ಏರೇಟೆಡ್ ಡ್ರಿಂಕ್ಗಳನ್ನು ಕೊಡ್ತಾರೆ. ನೀವು ನೋಟಿಸ್ ಮಾಡಿ ಆ ಫ್ರೈಡ್ ಐಟಮ್ ಮೇಲೆ ಸಾಲ್ಟನ್ನು ಉದುರಿಸಿರ್ತಾರೆ. ಆ ಫ್ಯಾಟಿ ಆ್ಯಸಿಡ್ ಹಾಗೆ ಸಾಲ್ಟ್ ಮತ್ತು ಈ ಶುಗರ್ ಕಂಟೆಂಟ್ ಇರ್ತಕ್ಕಂತಹ ಡ್ರಿಂಕ್ಸನ್ನು ನಾವು ಕುಡಿದಾಗ ನಮ್ಮ ಬ್ರೈನ್ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ನೀವು ಯಾವುದೇ ಈ ಥರದ ಫಾಸ್ಟ್ ಫುಡ್ ಚೈನ್ಗಳಲ್ಲಿ ಕೂತಾಗ ನೋಡಿ ಆ ಫುಡ್ಡನ್ನು ನೀವು ಮುಗಿಸೋವರೆಗೂ ಎದೆಳೋದಿಲ್ಲ. ಈವನ್ ಮಕ್ಕಳು ಸಮೇತ, ಚಿಕ್ಕ ಪುಟ್ಟ ಮಕ್ಕಳು ಸಮೇತ ಈಗ ಫ್ರೆಂಚ್ ಫ್ರೈಸ್ ಜೊತೆ ಏನಾದರೂ ಯಾವುದಾದ್ರೂ ಏರೇಟೆಡ್ ಡ್ರಿಂಕ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿ ಅದನ್ನು ಪ್ಲೇಟ್ ಮುಗಿಸ್ತಾರೆ ಅಂತಂದರೆ ಮನೇಲಿ ಯಾವತ್ತೂ ಅವರು ಅಷ್ಟು ಫುಡ್ಡನ್ನು ಖಾಲಿ ಮಾಡಿರೋದಿಲ್ಲ. ಸೊ ಅಂತಹ ಒಂದು ಅಡಿಕ್ಷನ್ ಈ ಫಾಸ್ಟ್ ಫುಡ್ನಲ್ಲಿ ಬೆಳೀತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಇನ್ನು ಸೈಡ್ ಎಫೆಕ್ಟ್ ಕೂಡ ಬೇಕಾದಷ್ಟು ಇದೆ. ಸೊ ಹಾಗಾಗಿ ಹೆಲ್ದಿ ಡಯಟ್ ಅಂತ ಅಂದಾಗ ಆದಷ್ಟು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಅಡುಗೆಗಳ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ದೇಹ ಪ್ರಕೃತಿಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಸಮೇತ ನೀವು ತಿಳ್ಕೊಳ್ಬೇಕಾಗುತ್ತೆ. ಯೂಶ್ವಲಿ ವೆಯ್ಟ್ ಗೇನ್ ಆದಾಗ ನಾವು ಹೇಳುವಂಥ ಮೊದಲನೇ ಜೀವನ ಶೈಲಿ ಕ್ರಮ ಏನು ಅಂತಂದರೆ ಬೆಳಿಗ್ಗೆ 6:00 ಒಳಗಡೆ 6 ಗಂಟೆ ಒಳಗಾಗಿ ನೀವು ಎದ್ದೇಳಬೇಕಾಗುತ್ತೆ. 6 ರಿಂದ 10 ಗಂಟೆನ ಕಫಕಾಲ ಅಂತ ಹೇಳೋದ್ರಿಂದ 6 ಗಂಟೆ ನಂತರ ನೀವು ಎದ್ದೇಳುವಂಥ ಅಭ್ಯಾಸ ಇದ್ದರೆ ಖಂಡಿತವಾಗಿಯೂ ಈ ಕಫ ರಿಲೇಟೆಡ್ ಡಿಸೀಸ್ಗಳೇನಿದೆ ಅದು ಯಾವುದೂ ಸಮೇತ ಕಡಿಮೆ ಆಗೋದಿಲ್ಲ. ಮೇಯ್ನಾಗಿ ವೆಯ್ಟ್ ಗೇನ್ ಏನಿದೆ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಅತ್ಯುತ್ತಮವಾದ ಟೈಮ್ ನಾವು ಬೆಳಿಗ್ಗೆ ಎದ್ದೇಳಲಿಕ್ಕೆ. ಆದರೆ 4:30 ಎದ್ದೇಳಲಿಕ್ಕೆ ಆಗಲಿಲ್ಲ ಅಂದರೂ ಸಮೇತ ಅಟ್ಲೀಸ್ಟ್ ನೀವು 6 ಗಂಟೆ ಒಳಗಡೆ ಎದ್ದೇಳೋದ್ರಿಂದ ಈ ಕಫ ರಿಲೇಟೆಡ್ ಡಿಸೀಸ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಜೀರಿಗೆ ಕಷಾಯ ಅಥವಾ ಧನಿಯಾ ಕಷಾಯ, ನಮ್ಮದು ಇಂಡಿಯನ್ ಸ್ಪೈಸಸ್ ಅಂತ ಏನು ಹೇಳ್ತೀವಿ, ಅದರಿಂದ ಮಾಡಿದಂತಹ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ತಿಂಡಿನ ದಯವಿಟ್ಟು ಅಂದರೆ ಅಡುಗೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಂತರ ಆಫೀಸಿಗೆ ಹೋಗಿ ತಿಂಡಿ ತಿನ್ನುವಂಥ ಅಭ್ಯಾಸ ಎಷ್ಟೋ ಜನಕ್ಕಿರುತ್ತೆ, 10 ರಿಂದ 11 ಗಂಟೆ ಹಾಗಾಗುತ್ತೆ. ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ. 6 ಗಂಟೆ ಒಳಗೆ ಎದ್ದೇಳೋದ್ರಿಂದ ದಯವಿಟ್ಟು 8:30 ಅಷ್ಟರಲ್ಲಿ ಲೈಟಾಗಿ ನೀವು ತಿಂಡಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಇಂಡಿಯನ್ ಟ್ರೆಡಿಷನಲ್ ಫುಡ್ನಲ್ಲಿ ಇಡ್ಲಿ ಇದೆ, ದೋಸೆ ಇದೆ, ಚಿತ್ರಾನ್ನ, ಪಲಾವ್ ಆ ಥರದ್ದು ಯೂಶ್ವಲಿ ರೈಸ್ನಿಂದ ಮಾಡಿದಂಥ ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಏನಿದೆ ಸೊ ಅದೇ ಫುಡ್ ಇರುತ್ತೆ. ಸೊ ಅದನ್ನು ಬಿಟ್ಟು ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಈಗ ಸೆಲರಿ ಜ್ಯೂಸ್ ಇರ್ಬೋದು ಅಥವಾ ಫ್ರೂಟ್ ಜ್ಯೂಸ್ ಇರ್ಬೋದು ಅಥವಾ ಒಂದು ಬನಾನ ತಿನ್ನುವಂಥ ಅಭ್ಯಾಸ ಬಹಳಷ್ಟು ಮಂದಿಗಿರುತ್ತೆ. ಸೊ ಖಾಲಿ ಹೊಟ್ಟೆನಲ್ಲಿ ಯಾವುದೇ ಥರದ ಹಣ್ಣಿನ ಸೇವನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಪಿತ್ತ ಜಾಸ್ತಿಯಾಗಿ ಗ್ಯಾಸ್ಟ್ರೈಟಿಸ್ ಅಥವಾ ಸ್ಕಿನ್ ಡಿಸೀಸ್ಗಳು ಬರುವಂಥ ಚಾನ್ಸಸ್ಗಳು ಅಲ್ಲಿ ತುಂಬ ಇರುತ್ತೆ. ಹಾಗಾಗಿ ಟ್ರೆಡಿಷನಲ್ಲಿ ಯಾವ ಥರದ ಫುಡ್ ಇದೆ ನಮ್ಮದು ಭಾರತೀಯ ಸಂಸ್ಕೃತಿನಲ್ಲಿ, ಸೊ ಆ ಥರದ ಆಹಾರ ಪದಾರ್ಥಗಳನ್ನು ನೀವು ಸೇವನೆ ಮಾಡಿ. ಇನ್ನು
ಎಂಟು ಎಂಟೂವರೆಗೆ ತಿಂಡಿ ತಿಂದಿರ್ತೀರಿ. ತಿಂಡಿಯ ನಂತರ ಮಧ್ಯಾಹ್ನ 2 ಗಂಟೆ ಒಳಗಡೆ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಯಾಕಂದರೆ 10 ರಿಂದ 2 ಗಂಟೆನ ಪಿತ್ತಕಾಲ ಅಂತ ಹೇಳ್ತೀವಿ. ನೀವೊಂದು 12-12:30 ಅಷ್ಟರಲ್ಲಿ ಊಟ ಮಾಡಿದರೂ ಕಳಿಸ ಆಯ್ತಾ, ತುಂಬ ಒಳ್ಳೆಯದು. ಯಾಕಂದರೆ ಪಿತ್ತಕಾಲ ಇರೋದ್ರಿಂದ ನಿಮಗೆ ಜೀರ್ಣಕ್ರಿಯೆಗೆ ಅದು ಸಹಾಯ ಮಾಡುತ್ತೆ. ಇನ್ನು ಸಂಜೆ ಹೊತ್ತು ಬಹಳಷ್ಟು ಮಂದಿಗೆ ಕಾಫಿ ಅಥವಾ ಯಾವುದಾದ್ರೂ ಬಿಸ್ಕೆಟು, ಬೇಕರಿ ಐಟಮು ತಿನ್ನುವಂಥ ಅಭ್ಯಾಸ ಇರುತ್ತೆ. ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಮಜ್ಜಿಗೆ ಅಥವಾ ಯಾವುದಾದ್ರೂ ಒಂದು ಹಣ್ಣನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಮೆಟಬಾಲಿಸಮ್ ಏನಿದೆ ಅದು ಬೂಸ್ಟ್ ಆಗಿ ಸೊ ಫ್ಯಾಟ್ ಬರ್ನಿಗೆ ತುಂಬ ಸಹಾಯ ಮಾಡುತ್ತೆ. ಸೊ ರಾತ್ರಿ ಹೊತ್ತು ಊಟ ಆದಷ್ಟು ಬೇಗ ಮಾಡಿ, ಅಂದರೆ ಒಂದು 7:00 ಒಳಗಡೆ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಲೈಟಾಗಿ, ಈಗಾಗಲೇ ನಾವು ಸುಮಾರು ಸೂಪ್ಗಳನ್ನು ಸಮೇತ ತೋರಿಸ್ಕೊಟ್ವಿ ನಿಮಗೆ. ಸೊ ಆ ಥರದ ಲೈಟಾಗಿರ್ತಕ್ಕಂಥ ಆಹಾರನ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ.